ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳದ್ದು ನಿನ್ನದಾಗಲಿ ಪವಿತ್ರಾತ್ಮನೇ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಬೇಕಾದ ಎಲ್ಲ ಜ್ಞಾನವನ್ನು ಕೊಟ್ಟು ನಡೆಸು. ನನ್ನ ಜ್ಞಾನದಿಂದಲ್ಲ ಸ್ವಾಮಿ, ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡುವಂತೆ ಸಹಾಯ ಮಾಡೆಂದು ಬಿಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆಯ ವಿಷಯದಲ್ಲಿ ಧ್ಯಾನಿಸ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸ್ತುತಿ ಸ್ತೋತ್ರಗಳು, ಆರಾಧನೆ, ಇದರ ವಿಷಯದಲ್ಲಿ ಧ್ಯಾನಿಸ್ತಾ ಇದ್ದೆವು. ಅದರ ಪ್ರಾಮುಖ್ಯತೆ ಏನು ಎಂಬುದನ್ನು ನಾವು ನೋಡಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ನೋಡೋಣ. ನಾವು ಆರಾಧನೆ, ದೇವರನ್ನು ಆರಾಧಿಸುವುದು, ಇದು ಒಂದು ಬಹಳ ಅಗತ್ಯವಾದ ಸಂಗತಿಯಾಗಿದೆ. ನಾವು ಆರಾಧಿಸಲಿಕ್ಕೆ ಮೊದಲು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ನಮಗೆ ದೇವರ ಜ್ಞಾನ ಬಹಳ ಅಗತ್ಯ. ಈಗ ದೇವರ ಜ್ಞಾನ ನಮಗೆ ಎಲ್ಲಿಂದ ಸಿಗ್ತದೆ? ದೇವರ ಜ್ಞಾನವು ದೇವರ ವಾಕ್ಯದಿಂದ ಸಿಗ್ತದೆ. ಆದ್ದರಿಂದ ನಾವು ದೇವರ ವಿಷಯವಾದ ಜ್ಞಾನವನ್ನು ಹೊಂದಿ ನಾವು ಆರಾಧಿಸಿದಾಗ ಆರಾಧನೆ ದೇವರಿಗೆ ಮೆಚ್ಚುಗೆಯಾದ ಆರಾಧನೆ ಆಗಿದೆ. ನಾವು ಎಷ್ಟು ದೇವರ ವಿಷಯವಾಗಿ ತಿಳಿದುಕೊಳ್ಳುತ್ತೇವೋ ಅಷ್ಟು ನಮ್ಮ ದೇವರು ನಮ್ಮ ಆರಾಧನೆಯನ್ನು ಹೆಚ್ಚೆಚ್ಚಾಗಿ ಮೆಚ್ಚುವವರಾಗಿದ್ದಾರೆ. ದೇವರು ಸೃಷ್ಟಿಕರ್ತನು, ದೇವರು ಆ ಮಹಾಪ್ರಭಾವ, ದೇವರ ಪರಿಶುದ್ಧತೆ, ಈ ಎಲ್ಲ ಸಂಗತಿಗಳನ್ನು ನಾವು ವಾಕ್ಯದ ಆಧಾರದಲ್ಲಿ ತಿಳಿದುಕೊಂಡಾಗ ನಾವು ಆರಾಧನೆ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆಯುತ್ತದೆ. ಇಲ್ಲೊಂದು ನಾವು ಆರಾಧನೆ ಅಂದರೆ ವರ್ಷಿಪ್ ಇಂಗ್ಲೀಷ್ ಪದವನ್ನು ಬಳಸಲಾಗಿದೆ. ಇದನ್ನು ಸರಿಯಾಗಿ ಪದ ಸರಿಯಾಗಿ ನೋಡಿದರೆ ಅದು ವರ್ತ್ಶಿಪ್ ಅಂತ ಎಂಬ ಎರಡು ಪದಗಳಿಂದ ಬಂದದ್ದು. ಅಂದರೆ ವರ್ತ್ ಅಂದರೆ ಯೋಗ್ಯತೆ, ಯೋಗ್ಯತೆ ಉಳ್ಳವನನ್ನು ನಾವು ಆರಾಧಿಸು, ಅದೇ ಆರಾಧನೆ. ಯೋಗ್ಯತೆ ಅಂದರೆ ದೇವರು ಎಲ್ಲ ನಮ್ಮ ಆರಾಧನೆಗೆ ಆತನು ಯೋಗ್ಯನಾಗಿದ್ದಾನೆ. ಯಾಕೆ? ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ, ಆತನು ನಮ್ಮನ್ನು ಕಾಪಾಡಿದ್ದಾನೆ. ನಾವು ಪಾಪ ಮಾಡಿದರೂ ನಮ್ಮನ್ನು ಕ್ಷಮಿಸಿ ತನ್ನ ಪರಿಶುದ್ಧತೆಯಲ್ಲಿ ತನ್ನ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ನಡೆಸುವವನಾಗಿದ್ದಾನೆ. ನಾವು ಇನ್ನೊಂದು ಸಂಗತಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆರಾಧನೆ ಮಾಡಲಿಕ್ಕೆ ದೇವರು ನಮಗೆ ಆಜ್ಞೆಗಳನ್ನೇ ಕೊಟ್ಟಿದ್ದಾರೆ. ಈಗ ನಾವು ಹಳೆ ಒಡಂಬಡಿಕೆ 10 ಆಜ್ಞೆಗಳನ್ನು ನೋಡಿದರೆ ಅಲ್ಲಿ ನೋಡಿ, ಮೊದಲೇ ದೇವರು ಜೀವಸ್ವರೂಪನಾದ ದೇವರು ಅನ್ನು ಆರಾಧಿಸಬೇಕು. ಬೇಕಾದರೆ ಆ ವಾಕ್ಯವನ್ನು ನೋಡೋಣ. ವಿಮೋಚನಾ ಕಾಂಡ 20 ಅಧ್ಯಾಯಕ್ಕೆ ನಾವು ಹೋಗೋಣ. ವಿಮೋಚನಾ ಕಾಂಡ 20 ಅಧ್ಯಾಯ, ಅಲ್ಲಿ ನೋಡಿ, ದೇವರು ಆಜ್ಞಾರೂಪವಾಗಿ ಆರಾಧನೆಗೆ ನಮಗೆ ಕರೆ ಕೊಟ್ಟ ದೇವರಾಗಿದ್ದಾರೆ. ನೋಡಿ ಅಲ್ಲಿ 4 ವಾಕ್ಯ, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಡೆ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಬಾರದು, ಪೂಜಿಸಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸದವನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೂ ಬರಮಾಡುವವನಾಗಿದೆ. ನೋಡಿ, ಪೂಜಿಸಬಾರದು ಅಂದರೆ ದೇವರು ಒಬ್ಬನನ್ನೇ ಆರಾಧಿಸಬೇಕೆಂಬ, ನಿಜವಾದ ಜೀವಸ್ವರೂಪನಾದ ದೇವರನ್ನೇ ಆರಾಧಿಸಬೇಕೆಂಬ ಮೊದಲೇ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಆರಾಧನೆ ಒಂದು ಆಜ್ಞಾಪೂರ್ವಕವಾಗಿ ನಮಗೆ ಕೊಡಲ್ಪಟ್ಟದ್ದು. ನಾವು ಪ್ರತಿಯೊಬ್ಬರು ಅದನ್ನು ತಿಳ್ಕೊಳ್ಬೇಕು. ನಾವು ಆರಾಧನೆಯನ್ನು ದೇವರ ವಾಕ್ಯದಲ್ಲಿ ನೋಡಿದರೆ ಆದಿಕಾಂಡದಿಂದ ಪ್ರಾರಂಭ ಆಗಿ ನಾವು ಪ್ರಕಟಣೆವರೆಗೆ ಈ ಆರಾಧನೆಗಳ ವಿಷಯದಲ್ಲಿ ಎಲ್ಲ ಕಡೆ ಇದು ಬರೆಯಲ್ಪಟ್ಟಿದೆ. ಅಬ್ರಹಾಮನ್ ನೋಡಿ, ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸಿದನು. ನೋಹನು ಕೂಡ ಯಜ್ಞವೇದಿಯನ್ನು ಕಟ್ಟಿ ಎಲ್ಲ ಭಕ್ತರು
ದೇವರನ್ನು ಆರಾಧಿಸಿದ್ದು ನಾವು ನೋಡ್ತೇವೆ. ಇಸ್ರಾಯೇಲರು ಆಲಯಕ್ಕೆ, ದೇವರ ಆಲಯಕ್ಕೆ ಬಂದಲ್ಲಿ ಮಂಜೂಷ ಇತ್ತು, ದೇವರ ಪ್ರಸನ್ನತೆ ಅಲ್ಲಿ ಇತ್ತು, ಅಲ್ಲಿ ಅವರು ಆರಾಧಿಸ್ತಿದ್ದರು. ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಇನ್ನೊಂದು ಸಂಗತಿ ಬಹಳ ಅಗತ್ಯವಾಗಿ ನಾವು ನೋಡ್ತೇವೆ. ಯಾವಾಗ ದೇವರನ್ನು ಇಸ್ರಾಯೇಲರು ಸರಿಯಾದ ಒಂದು ರೀತಿಯಲ್ಲಿ ದೇವರನ್ನು ಆರಾಧಿಸಿದ್ದಾರೋ ಆಗ ಅವರಿಗೆ ಆಶೀರ್ವಾದಗಳು ಉಂಟಾದವು. ಯಾವಾಗ ದೇವರನ್ನು ಸರಿಯಾದ ರೀತಿಯಲ್ಲಿ ಆರಾಧಿಸಲಿಲ್ಲವೋ ಆಗ ಶಾಪ ಅವರಿಗೆ ಉಂಟಾಯಿತು, ಅನೇಕ ಪ್ರಾಣಹಾನಿ ಕೂಡ ಉಂಟಾಯಿತು. ದೇವರು ಅವರನ್ನು ಕೊಂದು ಶಿಕ್ಷಿಸಿದ ಕೂಡ ನಾವು ಹಳೆ ಒಡಂಬಡಿಕೆಯಲ್ಲಿ ಅನೇಕ ಪ್ರಸಂಗಗಳನ್ನು ನೋಡ್ತೇವೆ. ಅದನ್ನು ನಾವು ಮೊನ್ನೆ ದೇವರು ಮೆಚ್ಚದ ಆರಾಧನೆಗಳು ಯಾವುದೆಂಬ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ನಾವು ನೋಡಿದ್ದೇವೆ. ಅಲ್ಲಿ ವಿಗ್ರಹಗಳಿಗೆ ಆರಾಧನೆ ಮಾಡುವಾಗ ಏನಾಯಿತು ಇದರೆಲ್ಲರಿಗೆ ಅಂತ ಹೇಳಿ ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಅಲ್ಲಿ ಈಗ ಹೊಸ ಒಡಂಬಡಿಕೆ ಬಂದಾಗ ನಾವು ರೋಮಪುರದಲ್ಲಿ ಮತ್ತು ಪೇತ್ರನ ಮೊದಲ ಪತ್ರಿಕೆ 2:5 ಅಲ್ಲಿ ನೋಡ್ತೇವೆ. ನಾವು ಆರಾಧನೆ ಎಂಬುದು ನಮ್ಮದು ಒಂದು ಅವಿಭಾಜ್ಯ ಅಂಗವಾಗಿದೆ. ಇಲ್ಲಿ ನಾವು ರೋಮಪುರದವರಿಗೆ ಬೇಕಾದರೆ ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 12:1 ನೋಡೋಣ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆಯಾಗಿದೆ. ನೋಡಿ, ಕೇವಲ ನಾವು ತುಟಿಗಳಿಂದ ಆರಾಧನೆ ಮಾಡೋದು ಮಾತ್ರ ಆರಾಧನೆ ಅಲ್ಲ, ನಮ್ಮ ಶರೀರವನ್ನೇ ದೇವರಿಗೆ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಅಂದರೆ ಏನು? ನಾವು ಪರಿಶುದ್ಧರಾಗಿ ದೇವರ ವಾಕ್ಯದ ಆಧಾರದಲ್ಲಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ನಡೆದುಕೊಂಡಾಗ ಕೂಡ ಅದು ಕೂಡ ದೇವರಿಗೆ ಒಂದು ಆರಾಧನೆಯಾಗಿ ಸಮರ್ಪಿತಲ್ಪಡ್ತದೆ. ಅದನ್ನು ಕೂಡ ನಾವು ಮುಂದೆ ನೋಡೋಣ ದೇವರ ವಾಕ್ಯದಲ್ಲಿ. ಅದೇ ರೀತಿ ಪೇತ್ರನು ಕೂಡ ಅದೇ ಮಾತುಗಳನ್ನು ಆಡ್ತಾನೆ. ಪೇತ್ರನು, ನಾವು ದೇವರಿಗೆ ಸಮರ್ಪಕವಾದ ಯಾಜಕ ವರ್ಗದವರು ಅಂತ ಹೇಳಿ ದೇವರಿಗೆ ಆರಾಧನೆ ಮಾಡುವವರು. ಆದ್ದರಿಂದ ನಮ್ಮ ಹೊಸ ಒಡಂಬಡಿಕೆ ಬಂದಾಗ ಕೇವಲ ನಮ್ಮ ಬಾಯಿಂದ ಬರುವ ಮಾತುಗಳು ಅಥವಾ ನಮ್ಮ ಬಾಯಿಂದ ಮಾಡುವ ಆರಾಧನೆ ಮಾತ್ರ ಆರಾಧನೆ ಅಲ್ಲ. ನಾವು ದೇವರಿಗೋಸ್ಕರ ಜೀವಿಸುವ ನಮ್ಮ ಜೀವಿತವೇ ದೇವರಿಗೆ ಒಂದು ಆರಾಧನೆ ಆಗ್ತದೆ. ದೇವರು ಅದನ್ನು ಮೆಚ್ಚುವ ದೇವರಾಗಿದ್ದಾರೆ. ಅದನ್ನು ನಾವು ನೋಡ್ತೇವೆ. ಈಗ ಆರಾಧನೆ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ ದೇವರ ವಾಕ್ಯದಲ್ಲಿ ಆರಾಧನೆ ನೋಡ್ತೇವೆ. ನೋಡಿ, ಪ್ರಕಟಣೆಯಲ್ಲಿ 4:5 ಬಂದಾಗ ಆ ಪರಲೋಕದಲ್ಲಿ ಕೂಡ ಅಲ್ಲಿ ಕೂಡ ಆರಾಧನೆ ಬಹಳ ಮುಖ್ಯವಾಗಿದೆ. ಅಲ್ಲಿ ಪ್ರಕಟಣೆ 4:5 ಅನೇಕ ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಅಲ್ಲಿ ಪರಲೋಕದಲ್ಲಿ ಕೂಡ ಆರಾಧನೆ ಬಹಳ ಅಗತ್ಯವಾದ ಒಂದು ಕಾರ್ಯವಾಗಿದೆ. ನಾವು ದೇವರ ವಾಕ್ಯದಲ್ಲಿ ನೋಡಿದರೆ ಆರಾಧನೆಯು ದೇವರ ವಾಕ್ಯದಲ್ಲಿ ಎಲ್ಲ ಕಡೆ ಪ್ರಸ್ತಾಪಿಸಲಾಗಿದೆ. ಇಲ್ಲಿ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಅಂದರೆ ನಿಜವಾದ ದೇವರನ್ನು ಆತನು ಆರಾಧಿಸುವುದು. ಇಲ್ಲಿ ಬಹಳ ಅಗತ್ಯವಾಗಿ ಆತನು ಆತ್ಮಸ್ವರೂಪನಾಗಿದ್ದಾನೆ. ಆದ್ದರಿಂದ ಆತನನ್ನು ನಾವು ಆತ್ಮದಲ್ಲಿ ಆರಾಧಿಸಬೇಕು. ಅಷ್ಟು ಮಾತ್ರವಲ್ಲ, ಸರಿಯಾದ ಉದ್ದೇಶದಿಂದ ಇದನ್ನು ಮೊನ್ನೆ ನೋಡಿದೆ ಮತ್ತು ಸರಿಯಾದ ರೀತಿಯಲ್ಲಿ ದೇವರನ್ನು ಆರಾಧಿಸಬೇಕು. ಅಂಥ ಆರಾಧನೆ ದೇವರು ಮೆಚ್ಚುವವರಾಗಿದ್ದೇವೆ. ನಮ್ಮ ಹೃದಯದಲ್ಲಿ ನಾವು ದೇವರೊಂದಿಗೆ ದೇವರ ವಾಕ್ಯದಲ್ಲಿ ಬಲಗೊಂಡು ನಾವು ಆರಾಧನೆ ನಡ್ಕೊಂಡಾಗ ನಮ್ಮ ಹೃದಯದಿಂದ ಆರಾಧನೆಯು ತುಂಬು ತುಳುಕುವಂತಾಗ್ತದೆ. ಈಗ ಯಾರು ಆರಾಧನೆಗೆ ಯೋಗ್ಯರು? ಎಲ್ಲರೂ ಆರಾಧನೆ ಮಾಡಬಹುದಾ? ಎಲ್ಲರ ಆರಾಧನೆಗಳನ್ನು ದೇವರು ಸ್ವೀಕಾರ ಮಾಡ್ತಾರೋ? ಈ ವಿಷಯವನ್ನು ನಾವು ಸ್ವಲ್ಪ ನೋಡಬೇಕಾಗಿದೆ. ಎಲ್ಲರ ಆರಾಧನೆಯನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ದೇವರು ತನ್ನ ಮಕ್ಕಳ ಆರಾಧನೆಯನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಈಗ ಯಾವಾಗ ನಮ್ಮ ಆರಾಧನೆ ದೇವರಿಗೆ ಸ್ವೀಕಾರವಾಗ್ತದೆ? ಯಾವಾಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪಾಪ ಪರಿಹಾರವನ್ನು ಹೊಂದಿ ನಾವು ರಕ್ಷಣೆಗೆ ಒಳಪಡ್ತೇವೋ ಆಗ ನಾವು ಆರಾಧನೆಗೆ ಯೋಗ್ಯರಾಗ್ತೇವೆ.
ಅಲ್ಲಿಂದ ನಮ್ಮ ಆರಾಧನೆಗಳು ದೇವರಿಗೆ ಮೆಚ್ಚುಗೆಯಾಗಿ ಸಮರ್ಪಕವಾಗ್ತದೆ. ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರು ತನ್ನ ಮಕ್ಕಳ ಆರಾಧನೆಯನ್ನು ಸ್ವೀಕರಿಸುತ್ತಾರೆ. ನಾವು ಯಾವಾಗ ರಕ್ಷಣೆ ಹೊಂದಿದ್ದೇವೋ ಆಗ ನಾವು ಆರಾಧನೆಗೆ ಯೋಗ್ಯರಾಗ್ತೇವೆ. ನಮ್ಮ ಆರಾಧನೆ ದೇವರು ಸ್ವೀಕಾರ ಮಾಡ್ತದೆ. ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕರಿಸಿದವರು ಮಾತ್ರ ಜೀವಸ್ವರೂಪನಾದ ದೇವರನ್ನು ಆರಾಧಿಸಲು ಯೋಗ್ಯರಾಗುತ್ತಾರೆ. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದವರು ನಮಗೆ ಆರಾಧನೆಯ ಒಂದು ದೇವರನ್ನು ಆರಾಧಿಸುವ ಒಂದು ಭಾಗ್ಯ ಅಥವಾ ಹಕ್ಕು ಅಥವಾ ಆ ಯೋಗ್ಯತೆ ನಮಗೆ ಸಿಗ್ತದೆ. ಆರಾಧನೆ ನಮ್ಮ ಪ್ರತಿಯೊಬ್ಬರ ಜೀವಿತದ ಒಂದು ಅವಿಭಾಜ್ಯ ಅಂಗ ಆಗಿದೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಾವು ಒಂದು ವಾಕ್ಯ ನೋಡೋಣ, ರೋಮಾಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ, 14:18 ವಾಕ್ಯ ನೋಡಿ. ಅಲ್ಲಿ ಈ ಪ್ರಕಾರವಾಗಿ ಕ್ರಿಸ್ತನ ಸೇವೆಯನ್ನು ಮಾಡುವವನು ದೇವರಿಗೆ ಮೆಚ್ಚುಗೆಯಾದವನಾಗಿಯೂ ಮನುಷ್ಯರಿಗೆ ಸಂಬಾಧಿತನಾಗಿ ಇರುವನಷ್ಟೇ. ಆದ್ದರಿಂದ ನಾವು ಸಮಾಧಾನಕ್ಕೂ ಪರಸ್ಪರ ಭಕ್ತಿ ವೃದ್ಧಿಗೂ ಅನುಕೂಲವಾಗಿರುವನ್ನು ಸಾಧಿಸೋಣ. ನೋಡಿ ಅಲ್ಲಿ ನಾವು 15 ವಾಕ್ಯದಿಂದ ನೋಡಿದರೆ, ನೋಡಿ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ನಮ್ಮ ಸಹೋದರನ ಭಕ್ತಿ ವೃದ್ಧಿಗೆ ಮಾಡೋಣ ಅಂತ ಹೇಳಿ ಪೌಲನಲ್ಲಿ ಪ್ರಸ್ತಾಪಿಸುತ್ತಾನೆ. ನಾವು ಯಾವುದು ತಿಂದು ಕುಡಿಯುವುದರಲ್ಲಿ ದೇವರಿಗೆ ಅದರಲ್ಲಿ ದೇವರ ಯಾವ ತಿಂದು ಕುಡಿಯುವ ವಿಷಯದಲ್ಲಿ ದೇವರದು ಯಾವುದೇ ನಿಯಮಗಳಿಲ್ಲ. ನಮಗೆ ಒಳ್ಳೆಯದು ಆರೋಗ್ಯಕ್ಕಿಂತ ಎಲ್ಲ ತಿನ್ಬೋದು. ಆದರೂ ಕೂಡ ಒಬ್ಬ ಸಹೋದರ ಕ್ರಿಸ್ತನ ಬಳಿಗೆ ಬಂದವನು, ಕ್ರಿಸ್ತನ ಬಳಿಗೆ ಬಂದ ಸಹೋದರನ ಭಕ್ತಿ ವೃದ್ಧಿಗೋಸ್ಕರ ನಾವು ಬಹಳ ಎಚ್ಚರಿಕೆಯಾಗಿ ಮಾಡೋಣ ಅಂತ ಪೌಲನ್ನು ಪ್ರಸ್ತಾಪಿಸುತ್ತಾನೆ. ಅಂದರೆ ಇಲ್ಲಿ ಏನು, ನಾವು ನಮ್ಮ ಸಹೋದರ ಇನ್ನೊಬ್ಬ ವಿಶ್ವಾಸಿಯ ಭಕ್ತಿ ವೃದ್ಧಿಗೆ ನಾವು ಮಾಡುವ ಕಾರ್ಯಗಳು ಕೂಡ ದೇವರ ದೃಷ್ಟಿಯಲ್ಲಿ ಅದು ಆರಾಧನೆಯಾಗಿ ಸಮರ್ಪಿತವಾಗ್ತದೆ. ಆದ್ದರಿಂದ ನಾವು ಪ್ರತಿಯೊಂದು ಸಂಗತಿಗಳು, ಇನ್ನೊಂದು ವಾಕ್ಯ ನೋಡಿ ಅಲ್ಲಿ 15 ಅದೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 15:16 ವಾಕ್ಯ ನೋಡಿ. ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ, ಯಾಕೆಂದರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರು ಅನುಗ್ರಹವಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾದದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸುವವನಾಗಿದ್ದೇನೆ. ದೇವರ ಸೇವೆಯಲ್ಲಿ ಹೊಗಳಿಕೊಳ್ಳುವುದಕ್ಕೆ ಕ್ರಿಸ್ತನ ಯೇಸುವಿನಲ್ಲಿ ನನಗೆ ಕಾರಣ ಉಂಟು. ನೋಡಿ ಅಲ್ಲಿ ಅನ್ಯ ಜನರಿಗೆ ಸುವಾರ್ತೆ ಕೂಡ ಸಾರುವುದು ಕೂಡ ದೇವರ ದೃಷ್ಟಿಯಲ್ಲಿ ಅದೊಂದು ಆರಾಧನೆ ಆಗಿದೆ. ಪೌಲನೇ ತನ್ನ ಹೇಳ್ತಾನೆ ಸುವಾರ್ತೆ ಆಗಿದೆ. ಅದು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ, ಅಲ್ಲಿ 5:8 ವಾಕ್ಯ ನೋಡಿ. ಎಫೆಸದವರಿಗೆ ಬರೆದ ಪತ್ರಿಕೆ 5:8 ವಾಕ್ಯ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಲ್ಲಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಎಂಬುದನ್ನು ಪರಿಶೋಧಿಸಿ ತಿಳ್ಕೊಳ್ಳಿರಿ. ಕತ್ತಲಿಗೆ ಸಂಬಂಧವಾದ ಯಾವ ಕಾರ್ಯಗಳಲ್ಲಿ ಪ್ರಯೋಜನ ಇರುವುದಿಲ್ಲ. ಬೆಳಕಿನವರು ಅಂದರೆ ನಾವು ಜೀವಿಸುವ, ನಮ್ಮ ಬೆಳಕಿನಲ್ಲಿ ಜೀವಿಸುವ ಜೀವನವೇ ಒಂದು ದೇವರಿಗೆ ಸಮರ್ಪಕವಾದ ಒಂದು ಆರಾಧನೆ ಆಗಿದೆ. ಅದನ್ನು ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ ಬೇಕಾದರೆ ನೋಡಿ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ ಹೋಗೋಣ, ಅಲ್ಲೇ ಮುಂದುವರೆದು ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 9:9 ವಾಕ್ಯ ತನಕ ನೋಡೋಣ. ಇಲ್ಲಿ ಇನ್ನೂ ಸ್ಪಷ್ಟವಾಗಿ ನಮಗೆ ಈ ಸಂಗತಿಗಳು ತಿಳಿಯುತ್ತವೆ. ನಾನು ದೇವರನ್ನು ಪ್ರಾರ್ಥಿಸಿ ನಿಮ್ಮ ಪ್ರೀತಿಯು ಹೆಚ್ಚುತ್ತಾ ಪೂರ್ಣ ಜ್ಞಾನ ವಿವೇಕಗಳಿಂದ ಕೂಡಿ ಉತ್ತಮ ಕಾರ್ಯಗಳು ಯಾವುದೆಂದು ನೀವು ವಿವೇಚಿಸುವವರಾಗಬೇಕಂತಲೂ ಕ್ರಿಸ್ತನು ಬರುವ ದಿನದಲ್ಲಿ ನೀವು ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸುಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿ ಕಾಣಿಸಿಕೊಂಡು
ದೇವರಿಗೆ ಘನತೆಯ ಸ್ತೋತ್ರವನ್ನು ತರಬೇಕೆಂದು ಬೇಡಿಕೊಳ್ಳುತ್ತೇನೆ. ನೋಡಿ, ದೇವರಿಗೆ ಸ್ತೋತ್ರ. ಆ ಪರಿಶುದ್ಧರಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿ ಕಾಣಿಸಿಕೊಂಡು ಅದು ದೇವರಿಗೆ ಸ್ತೋತ್ರ ತರುವಂಥದ್ದಾಗಿದೆ ಅಂತ ದೇವರ ವಾಕ್ಯದಲ್ಲಿ ಹೇಳ್ತದೆ. ಆದ್ದರಿಂದ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಕೇವಲ ನಮ್ಮ ಬಾಯಿಂದ ಮಾಡುವ ಸ್ತುತಿ ಮಾತ್ರ ಅಲ್ಲ, ನಾವು ನಡೆದುಕೊಳ್ಳುವ ರೀತಿಯೇ ನಾವು ಪರಿಶುದ್ಧತೆಯಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಡೆಯುವುದೇ ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯಾಗಿದೆ. ಬೇಕಾದರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2:3 ವಾಕ್ಯ ನೋಡಿ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯೂ ಯೋಗ್ಯವಾಗಿಯೂ ಇದೆ. ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ನೋಡಿ ಅಲ್ಲಿ, ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆ ಆಗಿದೆ. ನೋಡಿ, ಯೋಗ್ಯರಾಗಿಯೂ ಅದೇ ಮನುಷ್ಯರು ಪ್ರತಿಯೊಬ್ಬರು ಅಂದರೆ ಸ್ವಾರ್ಥೆಯನ್ನು ಸಾರುವುದು ಕೂಡ ದೇವರನ್ನು ಆರಾಧಿಸುವುದು ಆಗಿದೆ. ದೇವರು ಅದನ್ನು ನಾವು ಸ್ವಾರ್ಥೆ ಸಾರಿ ಅನೇಕ ಜನರನ್ನು ಕ್ರಿಸ್ತನ ಬಳಿಗೆ ತಂದಾಗ ಅದು ದೇವರಿಗೆ ಆರಾಧನೆ ಆಗ್ತದೆ. ಅಲ್ಲಿ 5:5 ಹೋಗೋಣ. 5:5 ನೋಡಿ, 3 ವಾಕ್ಯ. ದಿಕ್ಕಿಲ್ಲದ ವಿಧವೆಯರನ್ನು ಸಂರಕ್ಷಿಸು, ಆದರೆ ಒಬ್ಬ ವಿಧವೆಗೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಿ ಇದ್ದರೆ ಅವರೇ ಮೊದಲು ತಮ್ಮ ತಮ್ಮ ಮನೆಯವರಿಗೆ ಭಕ್ತಿ ತೋರಿಸುವುದಕ್ಕೂ ತಂದೆ ತಾಯಿಗಳಿಗೆ ಪ್ರತ್ಯುಪಾರ ಮಾಡುವುದಕ್ಕೂ ಕಲಿತುಕೊಳ್ಳಲಿ. ಇದು ದೇವರ ದೃಷ್ಟಿಯಿಂದ ಮೆಚ್ಚುಗೆಯಾದದ್ದು. ದಿಕ್ಕಿಲ್ಲದ ಒಬ್ಬಂಟಿಗಳಾಗಿರುವ ವಿಧವೆಯು ದೇವರ ಮೇಲೆ ನಿರೀಕ್ಷೆಯನ್ನಿಟ್ಟು ಹಗಲಿರುವ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳಲ್ಲಿಯೂ ನೆಲೆಗೊಂಡಿರುವಳು. ನೋಡಿ, ಇಲ್ಲಿ ವಿಧವೆಯನ್ನು ಸಂರಕ್ಷಿಸು. ವಿಧವೆ ಕಷ್ಟ ಸಂಕಟದಲ್ಲಿದ್ದವರನ್ನು ಕೂಡ ಆರಾಧನೆಗೆ ಸಮವಾಗಿದೆ. ಅವರಿಗೆ ಸಹಾಯ ಮಾಡುವುದು, ಅವರನ್ನು ದಿಕ್ಕಿಲ್ಲದವರನ್ನು. ತೀತನು ನಾವು ಪತ್ರಿಕೆಯಲ್ಲಿ ನೋಡ್ತೇವೆ, ವಿಧವೆಯರನ್ನು ದಿಕ್ಕಿಲ್ಲದವರನ್ನು ಸಹಾಯ ಮಾಡುವುದು ಅದು ನಿಜವಾದ ಭಕ್ತಿ ಅಂತ ಅಲ್ಲಿ ತೀತನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ ಕಾರ್ಯಗಳು ಕೂಡ ಆರಾಧನೆಗೆ ಸಮವಾಗಿವೆ. ಪ್ರತಿಯೊಂದು ನಾವು ದೇವರ ವಾಕ್ಯದ ಆಧಾರದಲ್ಲಿ, ದೇವರ ವಾಕ್ಯದಲ್ಲಿ ಇರುವ ಸಂಗತಿಗಳನ್ನು ನಾವು ಮಾಡಿದಾಗ ಅದು ದೇವರಿಗೆ ಒಂದು ಆರಾಧನೆಯಾಗಿ ಸಮರ್ಪಿತವಾಗ್ತದೆ. ದೇವರಿಗೆ ಮೆಚ್ಚುಗೆ, ನಮ್ಮ ಪರಿಶುದ್ಧತೆ, ನಾವು ಪರಿಶುದ್ಧರಾಗಿ ಜೀವಿಸುವಾಗ ಅದು ಕೂಡ ದೇವರಿಗೆ ಒಂದು ಮೆಚ್ಚುಗೆಯಾದ ಆರಾಧನೆಯಾಗಿ ಸಮರ್ಪಿತವಾಗ್ತದೆ. ಈಗ ನಾವು ಹಿಬ್ರಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ ನಾವು ಬಾಯಿಂದ ಸಮರ್ಪಿಸುವ ಆರಾಧನೆ, ಅದು ಕೂಡ ಆರಾಧನೆ, ಇದರ ವಿಷಯದಲ್ಲಿ ನೋಡೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 13:15 ವಾಕ್ಯ ನೋಡೋಣ. ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞಗಳನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ನೋಡಿಲ್ಲಿ, ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡಿ ನಾವು ಅರ್ಪಿಸುವ ಯಜ್ಞ ಆಗಿದೆ. ದೇವರು ಕರ್ತನೆಂದು, ಇದು ನಾವು ಬಾಯಿಂದ ಮಾಡುವ ಆರಾಧನೆ ಆಗಿದೆ. ಅದರೊಟ್ಟಿಗೆ ನೋಡಿ, ಧರ್ಮ ಮಾಡುವುದು ಮರೆಯಬೇಡಿರಿ. ಉಪಕಾರದಲ್ಲಿಯೂ ಉಪಕಾರ, ಈ ಕಾರ್ಯಗಳು, ಇದು ದೇವರಿಗೆ ಸಮರ್ಪಕವಾದ ಯಜ್ಞವಾಗಿದೆ ಅಂತ ಹೇಳಿ. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿಗಳು ಏನೆಂದರೆ, ನಾವು ಮಾಡುವ ಹೊಸ ಒಡಂಬಡಿಕೆಗೆ ಅಲ್ಲಿ ನಾವು ಮಾಡುವ ಪ್ರತಿಯೊಂದು ಆತ್ಮಿಕ ಕಾರ್ಯಗಳು, ದೇವರಿಗೆ ಮೆಚ್ಚುಗೆ ಹಾಕುವ ನಮ್ಮ ಕಾರ್ಯಗಳು, ನಾವು ಜೀವಿಸುವ ದೇವರ ಪರಿಶುದ್ಧತೆಯಲ್ಲಿ ಜೀವಿಸಿದಾಗ, ಪಾಪವಿಲ್ಲದೆ ಪವಿತ್ರಾತ್ಮನ ಬಲದಿಂದ ತುಂಬಿಕೊಂಡು ಆ ಪರಿಶುದ್ಧತೆಯಲ್ಲಿ ಜೀವಿಸಿ ಕಷ್ಟ ಸಂಕಟದಲ್ಲಿದ್ದವರಿಗೆ ಸಹಾಯ ಮಾಡುವುದು, ಇತರ ಸಹೋದರರ ಆತ್ಮ ಅಭಿವೃದ್ಧಿಗೆ ಅವರಿಗೆ ಸಹಾಯವಾಗುವುದು, ಎಲ್ಲ ಕೆಲಸಗಳು ಕೂಡ ದೇವರ ದೃಷ್ಟಿಯಲ್ಲಿ ಒಂದು ಆರಾಧನೆಯಾಗಿದೆ. ಅದರೊಟ್ಟಿಗೆ ನಾವು ಬಾಯಿಂದ ಮಾಡುವ ಆರಾಧನೆಗಳು ಕೂಡ ಅದು ದೇವರಿಗೆ ಮೆಚ್ಚುಗೆ ಆಗುವ ಆರಾಧನೆಯಾಗಿದೆ. ದೇವರಿಗೆ ಮೆಚ್ಚುಗೆ ಇಲ್ಲದ ಆರಾಧನೆಗಳು ಯಾವುದು, ಅದನ್ನು ನಾವು ಮೊದಲು ನೋಡಿದ್ದೇವೆ. ಈಗ ನಾವು ದೇವರಿಗೆ ಮೆಚ್ಚುಗೆ ಆಗುವ ಆರಾಧನೆಗಳು,
ಆದ್ದರಿಂದ ಈ ಎಲ್ಲ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಈಗ ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ದೇವರಿಗೆ ಮೆಚ್ಚುಗೆಯಾದ ಆಹಾರದನ್ನು ನಡೆಸಿದಾಗ ದೇವರು ಎಂಥ ಒಂದು ಆಶೀರ್ವಾದವನ್ನು ಇಸ್ರಾಯೇಲನ ಮೇಲೆ ಸುರಿಸಿದ್ದಾರೆ ನೋಡೋಣ. ಅದಕ್ಕೆ ಒಂದು ಆಧಾರವಾಗಿ ಒಂದು ವಾಕ್ಯ ನಾವು ನೋಡೋಣ. ಮೊದಲ ಪೂರ್ವಕಾಲ ವೃತ್ತಾಂತಕ್ಕೆ ಹೋಗೋಣ. ನಾವು ಮೊದಲ ಪೂರ್ವಕಾಲ ವೃತ್ತಾಂತ ಅಲ್ಲಿ ಕೊನೆಯ ಅಧ್ಯಾಯ 29ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡೋಣ. ಅಲ್ಲಿ 20ನೇ ವಾಕ್ಯದಿಂದ ನೋಡೋಣ. ನೋಡಿ, ಅದು ಇಡೀ ಅಧ್ಯಾಯ ಓದಿ ದೇವರು ಎಷ್ಟು ಆ ಇಸ್ರಾಯೇಲರ ವಿಷಯದಲ್ಲಿ ಆರಾಧಿಸುವಾಗ, ಅವರು ಸರಿಯಾದ ರೀತಿಯಲ್ಲಿ ದೇವರನ್ನು ಆರಾಧಿಸುವಾಗ ಅವರು ದೇವರು ಅವರನ್ನು ಆಶೀರ್ವದಿಸಿದ ಆ ಪ್ರಸಂಗವನ್ನು ನಾವು ಅಲ್ಲಿ ನೋಡ್ತೇವೆ. ನೋಡಿ, ಅಲ್ಲಿ 29ನೇ ಮೊದಲ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 20ನೇ ವಾಕ್ಯದಿಂದ ನೋಡೋಣ. ತರುವಾಯ ದಾವಿದನು ನೆರೆದ ಸಭೆಯವರಿಗೆಲ್ಲ, ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸಿರಿ ಎಂದು ಹೇಳಲು, ಸಮೂಹದವರೆಲ್ಲರೂ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಸ್ತುತಿಸುತ್ತಾ ತಲೆಬಾಗಿ ಆತನನ್ನು ಅರಸನನ್ನು ನಮಸ್ಕರಿಸಿದರು. ಮರುದಿನ ಅವರು ಯೆಹೋವನಿಗೆ ಯಜ್ಞಗಳನ್ನು ಸರ್ವಾಂಗಹೋಮಗಳನ್ನು ಸಮರ್ಪಿಸಿದರು. ಅವರು ಆ ದಿವಸ ಯಜ್ಞಕ್ಕಾಗಿ 1,000 ಹೋರಿಗಳನ್ನು 1,000 ಟಗರುಗಳನ್ನು 1,000 ಕುರಿಮರಿಗಳನ್ನು ವಧಿಸಿದರು. ಇವುಗಳೊಡನೆ ಅರ್ಪಿಸತಕ್ಕ ಪಾನದ್ರವ್ಯಗಳನ್ನು ಇಸ್ರಾಯೇಲರೆಲ್ಲರಿಗೆ ಸಾಕಾಗುವಷ್ಟು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಯೆಹೋವನ ಸನ್ನಿಧಿಯಲ್ಲಿ ಮಹಾಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ದಾವಿದನ ಮಗನಾದ ಸೊಲೊಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭುವಾಗುವುದಕ್ಕೂ, ಚಾದೋಕನನ್ನು ಯಾಜಕನಾಗುವುದಕ್ಕೂ ಅಭಿಷೇಕಿಸಿ ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದರು. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವಿದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು. ಎಲ್ಲ ಅಧಿಪತಿಗಳು, ದಂಡಿನವರು, ಅರಸನಾದ ದಾವಿದನ ಎಲ್ಲ ಮಕ್ಕಳು ಅವನಿಗೆ ಅಧೀನರಾದರು. ಯೆಹೋವನು ಇಸ್ರಾಯೇಲರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರನ್ನಾಳಿದ ಎಲ್ಲ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ನೋಡಿ, ಈ ರೀತಿಯಾಗಿ ದಾವಿದನು ಸೇರಿ ಅಲ್ಲಿ ಎಲ್ಲ ಇಸ್ರಾಯೇಲರು ದೇವರನ್ನು ಆರಾಧಿಸಿ ಯಜ್ಞ ಹೋಮಗಳನ್ನು ಸಮರ್ಪಿಸಿದಾಗ ನೋಡಿ, ಅಂಥ ವೈಭವ ಸೊಲೊಮೋನನ ಸಮಯದಲ್ಲಿ ಇಸ್ರಾಯೇಲರ ವೈಭವ ಬೇರೆ ಯಾವ ಅರಸರ ಕಾಲದಲ್ಲಿ ಇರಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅಂಥ ವೈಭವ ಅವರಿಗೆ ದೇವರಿಂದ ಆಶೀರ್ವಾದವಾಗಿ ಹೊಂದಿತು. ಇದು ಸರಿಯಾದ ರೀತಿಯಲ್ಲಿ ದೇವರನ್ನು ಆರಾಧಿಸಿಕೊಂಡಾಗ ದೇವರು ಮೆಚ್ಚಿ ಜನರನ್ನು ಆರಾಧಿಸುವ ಈ ಪ್ರಸಂಗವನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ದೇವರನ್ನು ಸರಿಯಾದ ರೀತಿಯಲ್ಲಿ ಆರಾಧಿಸಿದಾಗ, ಅನ್ಯ ದೇವರುಗಳನ್ನು ಆರಾಧಿಸಿದಾಗ ನೋಡಿ, ಇಸ್ರಾಯೇಲರಿಗೆ ಎಂಥ ಶಾಪ ಮತ್ತು ಬಂದದ್ದು ಅದನ್ನೆಲ್ಲ ನಾವು ನೋಡಿದ್ದೇವೆ. ಇದಕ್ಕೆ ಬೇಕಾದರೂ ಒಂದು ಉದಾಹರಣೆಯಾಗಿ ಸ್ಟೇಫಾನನ್ನು ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಪ್ರಸ್ತಾಪಿಸುತ್ತಾನೆ. ಅಪೋಸ್ತಲ ಕೃತ್ಯದಲ್ಲಿ ಅದನ್ನು ನಾವು ನೋಡ್ತೇವೆ. ಅಪೋಸ್ತಲ ಕೃತ್ಯ 7ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ಇದನ್ನು ಸ್ಟೇಫಾನನು ಅಲ್ಲಿ ಪ್ರಸ್ತಾಪಿಸುತ್ತಾನೆ. 7ನೇ ಅಧ್ಯಾಯ 41ನೇ ವಾಕ್ಯದಿಂದ ನೋಡೋಣ. ಅವರು ಒಂದು ಬಸವನನ್ನು ಮಾಡಿ ಆ ವಿಗ್ರಹಕ್ಕೆ ಬಲಿಯನ್ನರ್ಪಿಸಿ ತಮ್ಮ ಕೈಗಳಿಂದ ಮಾಡಿದ ವಸ್ತುಗಳಲ್ಲಿ ಉಲ್ಲಾಸಪಟ್ಟರು. ಆದರೆ ದೇವರು ಅವರಿಗೆ ವಿಮುಖನಾಗಿ ಆಕಾಶದ ನಕ್ಷತ್ರಗಳನ್ನು ಪೂಜಿಸುವುದಕ್ಕೆ ಅವರನ್ನು ಒಪ್ಪಿಸಿಬಿಟ್ಟನು. ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿರುವುದೇನೆಂದರೆ, ಇಸ್ರಾಯೇಲ್ ವಂಶದವರೇ, ನೀವು ಅರಣ್ಯದಲ್ಲಿದ್ದ 40 ವರ್ಷಗಳು ನನಗೆ ಯಜ್ಞಗಳನ್ನು ಬಲಿಗಳನ್ನು ಅರ್ಪಿಸುತ್ತಿದ್ದೀರೋ ಇಲ್ಲವಲ್ಲ, ಅದಕ್ಕೆ ಬದಲಾಗಿ ನೀವು ಪೂಜಿಸಬೇಕೆಂದು ಮಾಡಿಕೊಂಡ ಮೂರ್ತಿಗಳನ್ನು, ಅಂದರೆ ಮೇಲೋಕನ ಗುಡಾರವನ್ನು, ರೋಂಪ ದೇವತೆಯ ನಕ್ಷತ್ರ ರೂಪಗಳನ್ನು,
ಹೊತ್ತುಕೊಂಡು ಹೋದಿರಿ. ಆದ್ದರಿಂದ ನಾನು ನಿಮ್ಮನ್ನು ಬಾಬೆಲ್ನ ಆಚೆಗೆ ಗಡಿಪಾರು ಮಾಡುವೆನು ಎಂಬುದು. ದೇವದರ್ಶನ ಗುಡಾರವು ಅಡವಿಯೊಳಗೆ ನಮ್ಮ ಪಿತೃಗಳ ಬಳಿಯಲ್ಲಿ ಇತ್ತು. ಮೋಶೆ ಸಂಗಡ ಮಾತನಾಡಿದವನು ನೀನು ನೋಡಿದ ಮಾದರಿಯ ಪ್ರಕಾರವೇ ಇದನ್ನು ಮಾಡಿಸಬೇಕೆಂದು ನೇಮಿಸಿದ್ದರು. ನಮ್ಮ ಹಿರಿಯರು ಅದನ್ನು ತಮ್ಮ ತಂದೆಗಳಿಂದ ಹೊಂದಿದರು. ಅವರು ಯೋಶುವನ ಹಿಂದೆ ಬಂದು ದೇವರು ತಮ್ಮ ಮುಂದೆ ಹೊರಡಿಸಿದ ಅನ್ಯ ಜನಗಳ ದೇಶವನ್ನು ಸ್ವಾಧೀನ ಮಾಡಿಕೊಂಡಾಗ ಆ ಗುಡಾರವನ್ನು ಕೂಡ ತಂದರು. ಅದು ದಾವಿದನ ಕಾಲದವರೆಗೂ ಇಲ್ಲೇ ಇತ್ತು. ದಾವಿದನು ದೇವರ ಸನ್ನಿಧಾನದಲ್ಲಿ ಕೃಪೆ ಹೊಂದಿ ಯಾಕೋಬನ ವಂಶದವರಿಗೋಸ್ಕರ ದೇವಾಲಯವನ್ನು ಕಟ್ಟಿಸುವುದಕ್ಕೆ ಅಪ್ಪಣೆಯಾಗಬೇಕೆಂದು ಕೇಳಿಕೊಂಡನು. ಆದರೆ ಆತನಿಗೋಸ್ಕರ ಮನೆಯನ್ನು ಕಟ್ಟಿಸಿದವನು ಸೊಲೋಮನನು. ಆದರೂ ಪರಾತ್ಪರನು ಕೈಯಿಂದ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವವನಲ್ಲ. ನೋಡಿ, ಎಲ್ಲ ಸಂಗತಿಗಳನ್ನು ಅಲ್ಲಿ ಪ್ರಸ್ತಾಪಿಗೋ. ಅರಣ್ಯದಲ್ಲಿ 40 ವರ್ಷ ಅವರು ನೋಡಿ ಅನ್ಯ ದೇವತೆಗಳನ್ನು ಕೂಡ ಪೂಜಿಸಿದರಿಂದ ಅವರಿಗೆ ಎಂಥ ಮೂರ್ತಿಗಳನ್ನು ಇದೆಲ್ಲ ಮಾಡಿ ಅವರು ಯಾರು ಕೂಡ ದೇವರು ಅವರನ್ನು ಮೆಚ್ಚಲಿಲ್ಲ. ಆದ್ದರಿಂದ ಅಲ್ಲಿ ಐಗುಪ್ತ ದೇಶದಿಂದ ಹೊರಟಿದವರು ಯಾರು ಕೂಡ ಖಾಲಿ ಯೋಶುವನು ಮತ್ತು ಕಾಲೇಬನು ಕೆಲವೇ ಜನ ಅಲ್ಲಿ ಸೇರಿದ್ದು. ಆದ್ದರಿಂದ ದೇವರಾದರೂ ಮೆಚ್ಚಲಿಲ್ಲ. ನೋಡಿ, ದೇವರನ್ನು ಸರಿಯಾದ ರೀತಿಯಲ್ಲಿ ಆರಾಧಿಸದೆ ಹೋದ್ದರಿಂದ ಇಸ್ರಾಯೇಲರಿಗೆ ಎಂಥ ಒಂದು ಶಿಕ್ಷೆ ಆಯಿತಂತ ನಾವು ನೋಡ್ತೇವೆ. ಆದ್ದರಿಂದ ಎಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ನಾವು ಈಗ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡೋಣ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಗೆ ಹೋಗೋಣ. 3:3 ನೋಡಿ ಅಲ್ಲಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರ ಆತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು. ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗಳು ದೇವರ ಆತ್ಮನಿಂದ ಪ್ರೇರಿತರಾದವರು. ಇದು ನಿಜವಾದ ಆರಾಧನೆ. ಇದನ್ನು ಒಂದು ಸಲ ಪ್ರಸ್ತಾಪಿಸಿದ್ದೇವೆ, ನಿಜವಾದ ಆರಾಧನೆ ಯಾರಂತ ಹೇಳಿ. ಅದೇ ರೀತಿಯಾಗಿ ನಾವು ಪ್ರಕಟಣೆಯಲ್ಲಿ ಕೂಡ ಈ ಆರಾಧನೆ ವಿಷಯದಲ್ಲಿ 4:5, 5:11, 22 ಪರಲೋಕ ದೃಶ್ಯಗಳು ಆರಾಧನೆಯನ್ನು ತೋರಿಸುತ್ತವೆ. ಆದ್ದರಿಂದ ಎಲ್ಲ ಸಂಗತಿಗಳು ನಾವು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಆರಾಧನೆ ಎಂಬುದು ಬಹಳ ಒಂದು ಮುಖ್ಯವಾದ ಸಂಗತಿಯಾಗಿತ್ತು. ಆದಿಕಾಂಡದಿಂದ ನೋಡಿ ಪ್ರಕಟಣೆವರೆಗೂ ಇದಕ್ಕೊಂದು ಭಾಳ ಒಂದು ಘನತೆ ಮತ್ತು ಬಹಳ ಅಗತ್ಯವಾದ ಒಂದು ದೇವರ ದೃಷ್ಟಿಯಲ್ಲಿ ಇದು ಕಾರ್ಯವಾಗಿತ್ತು. ಆದ್ದರಿಂದ ಈ ಆರಾಧನೆಯನ್ನು ಕೂಡ ನಾವು ಆಜ್ಞಾರೂಪವಾಗಿ ಪಡ್ಕೊಂಡೆವು. ದೇವರು ಆಜ್ಞೆ ಕೊಡುವಾಗ ಮೊದಲ ಆಜ್ಞೆಗಳಲ್ಲಿ ಆರಾಧನೆಯನ್ನು ದೇವರು ಪ್ರಸ್ತಾಪಿಸುತ್ತಾರೆ. ಆದ್ದರಿಂದ ಆರಾಧನೆ ಬಹಳ ಸರಿಯಾದ ರೀತಿಯಲ್ಲಿ ಸರಿಯಾದ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವುದು ಬಹಳ ಅಗತ್ಯ ಅಂತ ನಾವು ನೋಡಿದ್ದೇವೆ. ಇದನ್ನು ನಾವು ನೋಡಿಯಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ಅದು ನಮಗೆ ಒಂದು ಆಜ್ಞಾರೂಪವಾಗಿ ಅಂತ ಯೇಸು ಅಲ್ಲಿ ಪ್ರಸ್ತಾಪಿಸ್ತಾನೆ. ನೋಡೋಣ, ಮತ್ತಾಯನ ಸುವಾರ್ತೆ 4:10 ಹೋಗೋಣ. ಅಲ್ಲಿ 10 ನೋಡಿ. ಸೈತಾನ್ನಿಂದ ಯೇಸು ಶೋಧಿಸಲ್ಪಟ್ಟಾಗ ಮತ್ತಾಯನ ಸುವಾರ್ತೆ 4:10 ಸೈತಾನ್ ನೀನು ತೊಲಗಿ ಹೋಗು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ. ನೋಡಿ, ಇದೊಂದು ಆಜ್ಞಾರೂಪವಾಗಿ ದೇವರೊಬ್ಬರನ್ನೇ ಆರಾಧಿಸಬೇಕಂತ ಬರೆದಿದೆ ಅಂತ ಯೇಸು ಹೇಳ್ತಾನೆ. ಆದ್ದರಿಂದ ಈ ಆರಾಧನೆ ಬಹಳ ಅಗತ್ಯವಾಗಿದೆ, ಯಾಕೆಂದರೆ ಇದೊಂದು ನಮಗೆ ಆಜ್ಞಾರೂಪವಾಗಿ ಕೊಡಲ್ಪಟ್ಟಿದೆ. ನಾವು ನಡೆಯುವ ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಎಲ್ಲವನ್ನು ನೋಡಿದೆವು. ಕೇವಲ ನಾವು ತುಟಿಗಳಿಂದ ಆರಾಧಿಸೋದು ಮಾತ್ರ ಅಲ್ಲ, ನಾವು ದೇವರ ಪರಿಶುದ್ಧತೆಯಲ್ಲಿ ದೇವರ ವಾಕ್ಯದ ಆಧಾರದಲ್ಲಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ನಡೆದುಕೊಂಡಾಗ ಕೂಡ ಅದು ಒಂದು ದೇವರಿಗೆ ಮೆಚ್ಚುಗೆಯಾದ ಆರಾಧನೆಯಾಗಿ ಸಮರ್ಪಿತವಾಗ್ತದೆ. ಆದ್ದರಿಂದ ಈ ಸಂಗತಿಗಳನ್ನು ನೋಡೋಣ. ಮುಂದಕ್ಕೆ ನಾವು ಇನ್ನೂ ಇದರ ಮುಂದುವರಿದ ಭಾಗವಾಗಿ ಆರಾಧನೆಗೆ ಸಂಬಂಧಪಟ್ಟ ಕೆಲವು ಸಂಗತಿಗಳನ್ನು ನೋಡೋಣ.
ಇವತ್ತು ಈ ಸಂಗತಿಗಳು ಬಹಳ ಅಗತ್ಯವಾಗಿ ನೋಡಿ. ಆರಾಧನೆ ಎಂಬುದು ಪ್ರತಿಯೊಬ್ಬರ ವಿಶ್ವಾಸಿಯ ಒಂದು ಅವಿಭಾಜ್ಯ ಅಂಗ ಆಗಿದೆ. ಕೇವಲ ತುಟಿಗಳಿಂದ ಮಾತ್ರ ಆರಾಧನೆ ಮಾಡುವುದಲ್ಲ, ನಾವು ನಡೆದುಕೊಳ್ಳುವ ರೀತಿಯ ದೇವರಿಗೆ ಒಂದು ಮೆಚ್ಚುಗೆ ಆಗುವ ಆರಾಧನೆ ಆಗಿದೆ. ಇದನ್ನು ನಾವು ವಾಕ್ಯದಲ್ಲಿ ನೋಡಿದೆವು, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ನೋಡಿದೆವು, ಎಲ್ಲ ಸಂಗತಿಗಳು ನಾವು ಹೊಸ ಒಡಂಬಡಿಕೆ ನೋಡಿದೆವು. ಇಡೀ ದೇವರ ವಾಕ್ಯದಲ್ಲಿ ಆರಾಧನೆಗೆ ಬಹಳ ಅಗತ್ಯವಾಗಿದೆ. ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೆ ನಾವು ಆರಾಧನೆಗೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡಾಗ ನೋಡಿ ಇಸ್ರೇಲರಿಗೆ ಯಾವ ಆಶೀರ್ವಾದ ಉಂಟಾಯಿತು. ಅದನ್ನು ಸರಿಯಾದ ರೀತಿಯಲ್ಲಿ ಅವರು ಆರಾಧನೆ ಮಾಡಿದಾಗ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಆಯಿತು, ಇದನ್ನೆಲ್ಲ ನೋಡಿದ್ದೇವೆ. ಆದ್ದರಿಂದ ಆರಾಧನೆ ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಅಂಶ ಆಗಿದೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಮುಂದಿನ ವಿಷಯದಲ್ಲಿನ ಕೂಡ ನಾವು ನೋಡೋಣ. ದೇವರು ಈ ವಾಕ್ಯಗಳ ಮೂಲಕ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ